हाय फ्रेंड्स एल्लरिगू कन्नडती अडिगे चैनल गे स्वागत दिन नहीं वंदे तरह ब्रेकफास्ट तिंद बोर आगिद्रे इवत नानोंदु होस रेसिपी अन्नु हेळ्ता इद्दीनि ई रेसिपी मक्कळु दोड्डोरु एल्लरू तुंबाने इष्ट पड़ता इदक्के यूज मडगुवंत इंग्रीडियंट्स अंतु निम्म किचनदाग इद्दे इर्तव रि इदन्न नीवु नोडि ओंद सल खंडित ट्रई माड्रि इदु तुंबाने टेस्टी मत्तु हेल्दी आगिरुवंत रेसिपी ಇಲ್ಲ ನಾನು ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟನ್ನು ತಗೋತಾ ಇದ್ದೀನಿ ರೀ ಯಾವುದೇ ತರಹದ ಕಡಲೆ ಹಿಟ್ಟನ್ನು ನೀವು ತಗೋಬೋದು ಕಡಲೆ ಹಿಟ್ಟು ಇಲ್ಲಂದ್ರೆ ಕಡಲೆಬೇಳೆ ನೆನೆಸಿ ಅದರ ಪೇಸ್ಟನ್ನಾದರೂ ತಗೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗಷ್ಟು ಅಜವಾನ ಜೀರಿಗೆ ಅಥವಾ ಅಜವಾನ ಒಳಗೆ ನಿಮಗೆ ಬೇಡಂದ್ರೆ ಒಂದನ್ನಾದರೂ ತಗೋಬೋದು ಒಂದು ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೆಕ್ಸ್ ಇಲ್ಲಂದ್ರೆ ನೀವು ಡೈರೆಕ್ಟ್ಲಿ ರೆಡ್ ಚಿಲ್ಲಿ ಪೌಡರ್ ಅಥವಾ ಗ್ರೀನ್ ಚಿಲ್ಲಿ ಅನ್ನ ಚಾಪ್ ಮಾಡಿ ಹಾಕಬಹುದು ಅರ್ಧ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡಿ ನಾನು ಯಾವದೇ ರೀತಿ ಗಂಟ ಇರಲಾರದಂಗ ಥಿಕ್ ಬ್ಯಾಟರ್ ಅನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೀರ ಸ್ವಲ್ಪ ಸ್ವಲ್ಪನೇ ಹಾಕಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು ನೋಡಿ ಈ ತರ ಈಗ ಇದು ಬ್ಯಾಟರ್ ರೆಡಿ ಆಗಿದೆ ಇದನ್ನ ನಾನು ಹೆಲ್ದಿ ಮಾಡ್ಕೊಳ್ಳೋಕೆ ಒಂದು ಟೊಮ್ಯಾಟೊ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸ್ವಲ್ಪ ತುರುದು ಇಟ್ಕೊಂಡಿರುವಂತ ಒಂದು ಕ್ಯಾರೆಟ್ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಂ ಅನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮತ್ತೆ ಬೇಕಂದ್ರೆ ಬೀನ್ಸ್ ಬಿಟ್ರೂಟ್ ಯಾವುದೇ ತರಹದ ವೆಜಿಟೇಬಲ್ಸ್ ಅನ್ನು ಇದರೊಳಗೆ ನೀವು ಆಡ್ ಮಾಡಬಹುದು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಿ ನೋಡ್ರಿ ಹಿಟ್ಟು ಕಡಿಮೆ ಅದ ಮತ್ತೆ ವೆಜಿಟೇಬಲ್ಸ್ ಇದರೊಳಗೆ ಜಾಸ್ತಿ ಅವರಿ ಇದು ಈ ತರನೇ ಇರಬೇಕ್ರಿ ಇದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ನೀವು ಬ್ಯಾಟರ್ ಅನ್ನು ರೆಡಿ ಮಾಡ್ಕೋರಿ ನೀವು ಇದನ್ನು ಹೆಲ್ದಿ ಆಗಿಸ್ಕೊಳಕ್ಕೆ ಮತ್ತು ಬೇರೆ ಯಾವರೇ ವೆಜಿಟೇಬಲ್ಸ್ ಅನ್ನಂದರೂ ಆ್ಯಡ್ ಮಾಡ್ಬೋದು ರೀ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ರೀ ಇದನ್ನ ಒಂದು 5 ನಿಮಿಷ ನಾನು ತೆಗೆದಿಡ್ತಾ ಇದ್ದೀನಿ ರೀ ಒಂದು ಬೌಲ್ ಆಗಷ್ಟು ಗೋಧಿ ಹಿಟ್ಟು ನೀವು ಇಲ್ಲಂದ್ರೆ ಅರ್ಧ ಮೈದಾ ಅಥವಾ ಅರ್ಧ ಗೋಧಿ ಹಿಟ್ಟನ್ನಾದರೂ ತಗೋಬೋದು ಉಪ್ಪು ಒಂದು ಸ್ಪೂನ್ ಆಗಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಹಿಟ್ಟು ಇಲ್ಲಿ ತುಂಬ ಗಟ್ಟಿನೂ ಇರಬಾರ್ದು ರೀ ಮತ್ತು ತುಂಬಾ ಸಾಫ್ಟ್ ಇರಬಾರ್ದು ರೀ ನೋಡ್ರಿ ಈ ಥರ ಹಿಟ್ಟು ಗಟ್ಟಿನೂ ಇಲ್ಲ ಮತ್ತು ತುಂಬಾ ಸಾಫ್ಟನೂ ಆಗಿಲ್ಲ ಈ ರೀತಿ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಸಾಕ್ರಿ ಇದನ್ನು ನಾನು 10 ನಿಮಿಷ ತೆಗೆದಿಡ್ತಾ ಇದ್ದೀನಿ ಇದಕ್ಕೊಂದು ಸ್ಪೆಷಲ್ ಗ್ರೀನ್ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ರೀ ಅದಕ್ಕೆ ತೊಳೆದು ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇದಕ್ಕೆ ನೀವು ಬೇಕಂದ್ರೆ ಸ್ವಲ್ಪ ಪುದೀನೂ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಎರಡು ಹಸಿಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ ರೀ ಖಾರ ನೀವು ನೋಡಿಕೊಂಡು ಹಾಕ್ಬೋದು 5-6 ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಹಸಿ ಶುಂಠಿ
2 ಸ್ಪೂನ್ ಆದಷ್ಟು ಮೊಸರನ್ನ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಆದಷ್ಟು ನಾನು ಇಲ್ಲಿ ಡ್ರೈ ಮ್ಯಾಂಗೋ ಪೌಡರ್ ಅಥವಾ ಅಮಚೂರ್ ಪೌಡರ್ ಅನ್ನು ಹಾಕ್ತಾ ಇದೀನಿ ನೀವು ಇದರ ಬದಲೇ ಹುಣಸೆ ಹಣ್ಣು ಅಥವಾ ನಿಂಬೆ ರಸ ಯಾವುದನ್ನಾದರೂ ಹಾಕಬಹುದು ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡಿ ನಾನು ಇಲ್ಲಿ ಥಿಕ್ ಆಗಿ ಚಟ್ನಿಯನ್ನ ರೆಡಿ ಮಾಡ್ಕೊತೀನಿ ನೋಡಿ ಈ ತರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ರಿ ಚಟ್ನಿ ಈ ತರ ಥಿಕ್ ಆಗಿ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು ಇದು ನಾನು ಈಗ ಒಂದು ಬೌಲ್ ಗೆ ಹಾಕೋತಾ ಇದೀನಿ ಈ ಚಟ್ನಿಯನ್ನ ನಾನು ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ ಈಗ ನೋಡಿ ಹಿಟ್ಟು ಕರೆಕ್ಟ್ ಆಗಿ ಸಾಫ್ಟ್ ಆಗಿ ನೆನೆದಿದ್ರಿ ನೋಡಿ ಒಂದು 2 ಸ್ಪೂನ್ ಆಗಷ್ಟು 2 ಸ್ವಲ್ಪ ಆಯಿಲ್ ಅನ್ನು ನಾನು ಹಚ್ಚಿ ಈ ರೀತಿ ಹಿಟ್ಟನ್ನ ಸಾಫ್ಟ್ ಮಾಡ್ತಾ ಇದೀನಿ ಈಕ್ವಲ್ ಸೈಜ್ ಅನ್ನಾಗಿ ಕಟ್ ಮಾಡ್ಕೊತೀನಿ ಈ ತರ ಬಾಲ್ ಸೈಜ್ ದ ಹಿಟ್ಟನ್ನ ಇಷ್ಟಿಷ್ಟ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಗೋಧಿ ಹಿಟ್ಟು ಹಚ್ಚಿ ಈಗ ಲಟ್ಟಿಸ್ತೀನಿ ಇದು ತುಂಬಾ ತೆಳುವನು ಇಲ್ಲ ಮತ್ತು ತುಂಬಾ ದಪ್ಪನ ಆಗ್ತರ ನಾನು ಇಲ್ಲಿ ಲಟ್ಟಿಸ್ತಾ ಇದೀನಿ ನೋಡಿ ಇಷ್ಟು ತುಂಬಾ ತೆಳುವನು ಇಲ್ಲ ತುಂಬಾ ದಪ್ಪನು ಇಲ್ಲ ಇಷ್ಟು ಲಟ್ಟಿಸಿದ್ರೆ ಸಾಕ್ರಿ ಇನ್ನೊಂದನ್ನ ನಿಮಗೆ ಲಟ್ಟಿಸಿ ತೋರಿಸ್ತಾ ಇದೀನಿ ಕನ್ನಡತಿ ಅಡಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಡಿ ಈ ರೀತಿ ನಾನು ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ತೆವೆ ಕಾಯ್ದದ್ರಿ ಇದಕ್ಕೆ ನಾನು ಮಾಡ್ಕೊಂಡಿರುವಂತ ಚಪಾತಿ ಅಥವಾ ಈ ತರನ್ನ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಬೇಯಿದ ಮೇಲೆ ಇದನ್ನ ತಿರುವಿ ಆಯಿಲ್ ಅಥವಾ ತುಪ್ಪ ಬಟರ್ ಯಾವುದನ್ನಾದರೂ ನೀವು ಸ್ಪ್ರೆಡ್ ಮಾಡಬಹುದು ಇದನ್ನ ಮತ್ತೆ ತಿರುವಿ ಹಾಕ್ತಾ ಇದೀನಿ ಗ್ಯಾಸ್ ಲೋ ಫ್ಲೇಮ್ ದಾಗಿರಬೇಕು ರೀ ಈಗ ಕಡಲೆ ಹಿಟ್ಟಿನಿಂದ ಮಾಡ್ಕೊಂಡಂತ ಬ್ಯಾಟರ್ ಅಥವಾ ಮಿಕ್ಸ್ಚರ್ ಅನ್ನ ಈ ರೀತಿ ಸ್ಪ್ರೆಡ್ ಮಾಡ್ತೀನಿ ಇದನ್ನ ತೆಳುವಾಗಿನೇ ಸ್ಪ್ರೆಡ್ ಮಾಡ್ರಿ ಒಂದು 2 ಸ್ಪೂನ್ ಆದಷ್ಟು ಹಿಟ್ಟಾಗಿರ ಸಾಕ್ರಿ ನೋಡ್ರಿ ಹಿಟ್ಟು ತುಂಬಾ ಗಟ್ಟಿನೂ ಇಲ್ಲ ಮತ್ತು ತುಂಬಾ ತೆಳುವಾಗಿನೂ ಇಲ್ಲ ಈ ತರ ಸ್ಪ್ರೆಡ್ ಆದ್ಮೇಲೆ ಸ್ವಲ್ಪ ನಾನು ಆಯಿಲ್ ಅನ್ನ ಹಾಕ್ತಾ ಇದ್ದೀನಿ ತುಪ್ಪನೂ ಹಾಕ್ಬೋದು ನೀವು ಇದನ್ನ ಮುಚ್ಚಿ ನಾನು 2 ನಿಮಿಷ ಆಗಷ್ಟು ಬೇಯಿಸ್ತೀನಿ ನೋಡ್ರಿ ಈಗ ಅದು ಕಡಲೆ ಹಿಟ್ಟಿಂದು ಮತ್ತು ವೆಜಿಟೇಬಲ್ಸ್ ಎಲ್ಲ ಬೇಯ್ದದ್ರಿ ಇದನ್ನ ತಿರುವಿ ಪ್ರೆಸ್ ಮಾಡಿ ಈ ತರ ಮತ್ತೆ ಚೆನ್ನಾಗಿ ಬೇಯಿಸ್ತೀನಿ ರೀ ವೆಜಿಟೇಬಲ್ಸ್ನು ಚೆನ್ನಾಗಿ ಬೇಯ್ಬೇಕು ರೀ ವೆಜಿಟೇಬಲ್ಸ್ ತುಂಬ ಸಣ್ಣಗಾಗಿ ಕಟ್ ಮಾಡಿ ಹಾಕಿರೋದ್ರಿಂದ ಜಲ್ದಿನೇ ಅದು ಬೇಯ್ತದ್ರಿ ನೋಡ್ರಿ ಈಗ ಇದು ಕರೆಕ್ಟಾಗಿ ಬೇಯ್ದು ರೆಡಿ ಆಗ್ಯದ ಬಟ್ ಇದನ್ನು ನಾನು ಹೆಂಗೆ ಸರ್ವ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಹೇಳ್ತೀನಿ ಈಗ ಮಾಡ್ಕೊಂಡಿರುವಂಥದ್ದನ್ನು ಇಲ್ಲಿ ಹಾಕಿ ಈಗ ಈ ಗ್ರೀನ್ ಚಟ್ನಿಯನ್ನು ನಾನು ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ
ಸ್ವಲ್ಪ ಟೊಮ್ಯಾಟೊ ಸಾಸ್ ನೀವು ಇಲ್ಲಿ ಸ್ವೀಟ್ ಚಟ್ನಿನೋ ಹಾಕಬಹುದು ನೋಡಿ ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡೋಣ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನೇ ಹಾಕ್ತಾ ಇದೀನಿ ಸ್ವಲ್ಪ ಕ್ಯಾಬೇಜ್ ಇಲ್ಲಿ ತುರಿದು ಇಟ್ಕೊಂಡಿರುವಂತ ಪನೀರನ್ನ ಹಾಕ್ತಾ ಇದೀನಿ ಇದು ಹೋಮ್ ಮೇಡ್ ಪನೀರ್ ರೀ ಇದನ್ನ ಇನ್ನು ಸ್ವಲ್ಪ ಟೇಸ್ಟ್ ಮಾಡಕ ನಾನು ಇಲ್ಲಿ ಸ್ವಲ್ಪ ಪೆರಿ ಪೆರಿ ಮಸಾಲಾನ ಸ್ಪ್ರಿಂಕಲ್ ಮಾಡತೀನಿ ನೀವು ಚಾಟ್ ಮಸಾಲಾನು ಹಾಕಬಹುದು ಇದನ್ನ ಈಗ ಟೈಟ್ ಆಗಿ ರೋಲ್ ಮಾಡೋಣ ನೋಡಿ ಇದು ತುಂಬಾನೇ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂತ ರೋಲ್ ಈಗ ನಿಮಗೆ ಇನ್ನೊಂದು ಮಾಡಿ ತೋರಿಸ್ತಾ ಇದೀನಿ ಈಗ ಇದನ್ನ ಒಂದು ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಈ ತರ ಮಕ್ಕಳಿಗೆ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ದಿ ಆಗಿರುತ್ತೆ ರೀ ಮಕ್ಕಳು ದೊಡ್ಡವರು ಯಾರಾದರೂ ತುಂಬಾನೇ ಇಷ್ಟಪಡ್ತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತ ಇದನ್ನ ನೀವು ಟ್ರೈ ಮಾಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು